ಉತ್ತಮವಾದ ಆಚಾರಗಳನ್ನು ಇಟ್ಟುಕೊಂಡಿದ್ದಾನೆ. ತುಂಬಾ ದಿವಸ ಆಗಿದೆ ಮಕ್ಕಳಾಗಿ, ಮಕ್ಕಳಾಗದೇ ಇದ್ದರೂ ಕೂಡ ಅವನು ತಲೆ ಕೆಡಿಸಿಕೊಂಡಿದ್ದ. ಯಾಕೆ ಅಂದರೆ ಎಲ್ಲವೂ ಕೂಡ ಭಗವಂತನ ಕಾರುಣ್ಯದಿಂದ ಆಗುವುದು, ದೇವರ ಅನುಗ್ರಹವನ್ನು ಮಾಡ್ತಾನೆ, ಅಲ್ಲಿವರೆಗೂ ಕೂಡ ಸುಮ್ಮನೆ ಇಟ್ಟುಬಿಡೋಣ ಅಂತ ಹೇಳಿ ಪುರಂದರ ಅಂತ ಬ್ರಾಹ್ಮಣ ಹಾಗೆ ಇದ್ದಾನೆ. ಉತ್ತಮವಾದ ಸಂಕಲ್ಪಗಳನ್ನು ಮಾಡಿದ್ದಕ್ಕೆ ಸ್ವಲ್ಪ ದಿವಸಕ್ಕೆ ಅವರ ಮಗ ಹುಟ್ಟಿದ್ದಾನೆ. ಹುಟ್ಟಿರುವಂತಹ ಮಗನಿಗೆ ಮಾಧವ ಅಂತ ನಾಮಕರಣವನ್ನು ಮಾಡಿದ್ದಾನೆ. ಬರೀ ನಾಮಕರಣವನ್ನಷ್ಟೇ ಅಲ್ಲ, ಮಾಡಿ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಿದ್ದಾನೆ. ಸಕಾಲದಲ್ಲಿ ಅವನಿಗೆ ಉಪನಯನವನ್ನು ಮಾಡಿದ್ದಾನೆ. ಉಪನಯನವನ್ನು ಮಾಡಿ ವೇದ ವೇದಾಂತಗಳ ಅನುಗ್ರಹ ಅವನಿಗೆ ಪಾಠವನ್ನು ಕೂಡ ಹೇಳಿದ್ದಾನೆ. ವೇದ ವೇದಾಂತ ತತ್ವಜ್ಞ ಸರ್ವಶಾಸ್ತ್ರ ವಿಶಾರದ ಉತ್ತಮವಾದ ಜ್ಞಾನವನ್ನು ಕೊಟ್ಟು, ಬರೀ ಜ್ಞಾನವನ್ನಷ್ಟೇ ಕೊಡಲಿಲ್ಲ, ಮತ್ತೆ ಸಕಾಲದಲ್ಲಿ ಉತ್ತಮವಾದ ಒಳ್ಳೆಯ ಕುಲದಲ್ಲಿ ಹುಟ್ಟಿರುವಂತಹ ಕನ್ಯೆಯ ಜೊತೆಗೆ ಚಂದ್ರಲೇಖ ಅನ್ನುವ ಕನ್ಯೆಯ ಜೊತೆಗೆ ಮದುವೆಯನ್ನು ಕೂಡ ಮಾಡಿ ಅವನನ್ನ ಗೃಹಸ್ಥಾಶ್ರಮವನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟೆಲ್ಲ ಕಥೆಗಳನ್ನು ಯಾಕೆ ಹೇಳ್ತಿರೋದು ಅಂತಂದ್ರೆ ಸುಮ್ಮನೆ ಹೇಳ್ತಿರೋದಲ್ಲ. ತಂದೆ ತಾಯಿಗಳ ಕರ್ತವ್ಯದೇನು ಅಂತಂದ್ರೆ ಮಕ್ಕಳಿಗೆ ಒಂದು ದೊಡ್ಡ ಕಾಲೇಜೋ ಅಥವಾ ಎಲ್ಲೋ ಒಂದು ದೊಡ್ಡ ಕೆಲಸವನ್ನು ಕೊಡಿಸಿದ್ರೆ ಅಷ್ಟೇ ಸಾಲದು, ಅದರ ಜೊತೆಗೆ ಉತ್ತಮವಾದ ಸಂಸ್ಕಾರವನ್ನು ಕೂಡ ಮಕ್ಕಳಿಗೆ ಹಾಕಬೇಕು. ಉತ್ತಮವಾದ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟರೆ ಉತ್ತಮವಾದ ಮಕ್ಕಳು ಉತ್ತಮವಾಗಿ ನಡೆದುಕೊಳ್ಳುತ್ತಾರೆ. ಆ ಮಾಧವನ ಕಥೆಯಲ್ಲಿ ಅದನ್ನೇ ಹೇಳುತ್ತಿರೋದು. ಮಕ್ಕಳಿಗೆ ನಾವು ಏನನ್ನ ಓದಿಸ್ತೀವಿ ಅಂತ ಅಷ್ಟೇ ಮುಖ್ಯ ಅಲ್ಲ, ಉತ್ತಮವಾದ ಸಂಸ್ಕಾರವನ್ನ ದೇವರು ಕೊಡಬೇಕು ಅಂತ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಿದ್ದಾರೆ. ಚಂದ್ರಲೇಖೆ ಅಂತನ್ನುವ ಕನ್ಯೆಯ ಜೊತೆಗೆ ಮದುವೆಯನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ನಮಗೆ ತಿಳಿಸಿಕೊಡ್ತಾರೆ. ಪತೌ ಸುಪ್ತೆ ಸ್ವಯಂ ಶೇತೆ ಪತೌ ಭುಕ್ತೆ ಸ್ವಭೋಜನ. ಆ ಚಂದ್ರಲೇಖೆ ಅಂತನವನು ಹೇಗಿತ್ತು ಅಂತಂದ್ರೆ, ಗಂಡ ಊಟ ಮಾಡಿದ ಮೇಲೆ ಊಟವನ್ನು ಮಾಡ್ತಿದ್ದಂತೆ, ಗಂಡ ಮಲಗಿದ ಮೇಲೆ ಮಲಗುತ್ತಿದ್ದಂತೆ, ಗಂಡ ಹೇಳುವಕ್ಕಿಂತ ಮೊದಲೇ ಅವನು ಹೇಳ್ತಿದ್ದ. ಅಂದ್ರೆ ಇದರ ತಾತ್ಪರ್ಯ ಏನು ಅಂತಂದ್ರೆ, ಪತಿಯಾದವನಿಗೆ ಉತ್ತಮವಾದಂತಹ ಕನ್ಯೆ, ಅವನಿಗೆ ಹೆಂಡತಿ, ಉತ್ತಮವಾದ ಹೆಂಡತಿ ಸಿಕ್ಕರೆ ಅದು ದೊಡ್ಡ ಮಹಾಭಾಗ್ಯ ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ಉತ್ತಮ ಕನ್ಯೆಯೂ ಕೂಡ ಸಿಕ್ಕಿದೆ, ಉತ್ತಮವಾದ ಸಂಸ್ಕಾರ ಸಿಕ್ಕಿದೆ, ಉತ್ತಮವಾದ ಹೆಂಡತಿ ಸಿಕ್ಕಿದ್ದಾಳೆ, ಉತ್ತಮವಾದ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ಉತ್ತಮವಾದಂತಹ ಪರಿಸರ ಸಿಕ್ಕಿದೆ. ಆದರೂ ಅವನ ಪ್ರಾರಬ್ಧ ಕರ್ಮ ಅವನನ್ನು ಕೂಡ ಬಿಡಲಿಲ್ಲ. ಪ್ರಾರಬ್ಧ ಕರ್ಮದ ವಶದಿಂದ ಒಂದು ದಿವಸ ಅವನಿಗೆ ದಿವಾಸಂಗಹ ಬೆಳಗಿನ ಹೊತ್ತು ತನ್ನ ಹೆಂಡತಿಯ ಸಂಘವನ್ನು ಮಾಡಬೇಕು ಅಂತ ಅಪೇಕ್ಷೆಯಾಗಿದೆ. ತನ್ನ ಹೆಂಡತಿಯ ಹತ್ರಕ್ಕೆ ಹೋಗಿ ಆ ಮಾಧವ ಕೇಳಿದ್ದಾನೆ, ಮಮೇಚ್ಛಾ ವರ್ತದೆ ಬಂದರೆ ಸಂಗಮೇ ತಪಭಾಮಿ. ಬೆಳಗಿನ ಹೊತ್ತು ನಿನ್ನ ಸಂಘವನ್ನು ಮಾಡಬೇಕು ಅಂತ ಅಪೇಕ್ಷೆಯಾಗಿದೆ, ನನ್ನ ಮನೋಇಷ್ಟಾರ್ಥವನ್ನು ನೀನು ಅನುಗ್ರಹಿಸಬೇಕು, ಆ ಪೂರ್ಣವನ್ನು ಮಾಡಬೇಕು ಅಂತ ಚಂದ್ರಲೇಖೆಯನ್ನು ಮಾಧವ ಕೇಳಿದಾಗ ಅವಳು ಪರಿಪರಿಯಾಗಿ ಹೇಳುತ್ತಾಳೆ, ಈ ಮನೆಯನ್ನು ತನ್ನೋದು ಉತ್ತಮವಾಗಿದೆ, ಹಗಲಿನ ಹೊತ್ತು ದೇವತೆಗಳು ಸಂಚಾರವನ್ನು ಮಾಡುವ ಕಾಲ, ಇಂತಹ ಕಾಲದಲ್ಲಿ ನಿಷಿದ್ಧವಾದ ಕರ್ಮಗಳನ್ನು ಮಾಡಬಾರದು ಬೇಡ ಅಂತ ಅವಳು ಅನೇಕ ವಿಧವಾಗಿ ಹೇಳಿದ್ರು ಮಾಧವ ಕೇಳೋದಿಲ್ಲ. ಆದರೂ ಕೂಡ ನಿಮ್ಗೆ ಗತಿ ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ, ನಾನು ಮನೆಯ ಹೊರಗೆ ನೀರನ್ನು ತೆಗೆದುಕೊಂಡು ಬರಬೇಕು ಅಂತ ಹೋಗುತ್ತೆ, ನೀನು ಯಾವುದೋ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ನೀನು ಹೊರಗೆ ಬಾ, ನಿನ್ನ ಇಚ್ಛೆಯನ್ನು ಪೂರ್ಣವನ್ನು ಮಾಡ್ತೇನೆ ಅಂತ ಚಂದ್ರಲೇಖೆ ಹೇಳಿದಾಗ ಅವಳು ಒಂದಿಷ್ಟು ತತ್ವಗಳನ್ನು ಉಪದೇಶವನ್ನು ಮಾಡ್ತಾಳೆ, ಶಾಸ್ತ್ರದ ಪ್ರಮೇಯವನ್ನು. ಏನು ಅಂತಂದ್ರೆ, ನಿಕೇತನೇ ಪಿತಾಮಾತ ಅಗ್ನಿಹೋತ್ರಂ ಚ ದೇವರ ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜ ಕಾಮಂ ದ್ವಿಜಾತ್ಮಜ. ನೋಡಿ, ಮಾಧವನೇ ಹೇಳಿದ್ದದನ್ನ ಉತ್ತಮವಾಗಿ. ಹೆಂಡತಿಯ ಕರ್ತವ್ಯ ಏನು ಅಂತಂದ್ರೆ, ಗಂಡ ಹಾದಿಯನ್ನು ತಪ್ಪಿದಾಗ ಹೆಂಡತಿ ಎಚ್ಚರಿಕೆಯನ್ನು ಕೊಡಬೇಕು, ಹಾಗೆ ಹೆಂಡತಿಯಾದವಳು ಹಾದಿಯನ್ನು ತಪ್ಪಬೇಕಾದರೆ ಗಂಡ ಸರಿಯಾದ ರೀತಿಯಲ್ಲಿ ಉಪದೇಶವನ್ನು ಮಾಡಬೇಕು. ಇದೇ ದಾಂಪತ್ಯ ಅಂತ ತಿಳಿಸಿಕೊಡುತ್ತೆ ಶಾಸ್ತ್ರ. ದಾಂಪತ್ಯ ಅಂತಂದ್ರೆ ಸುಮ್ಮನೆಯಲ್ಲೂ ಹೋಗಿ ಅಡ್ಡಾಡೋದಲ್ಲ, ಈ ರೀತಿಯಾಗಿ ಇರಬೇಕು. ಅವಳು ಎಚ್ಚರಿಕೆಯ ಮಾತನ್ನು ಹೇಳ್ತಾಳೆ. ನಿಕೇತನಿ, ನಿಕೇತನ ಅಂತಂದ್ರೆ ಮನೆ ಅಂತ ಅರ್ಥ. ಮತ್ತೆ ಪಿತಾಮಾತ, ತನ್ನ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿದ್ದಾರೆ. ನಮ್ಮ ಸರಿಯಾದ ಮನೆಯಲ್ಲಿ ಒಂದು ಅಧರ್ಮವಾದರೆ ಮಕ್ಕಳು ಸರಿಯಾದ ಹಾದಿಯನ್ನು ತಪ್ಪು ಹಾದಿಯೇ ಅಂತ ಹೊರಟಾಗ ಯಾರ್ಯಾರು ಅದಕ್ಕೆ ಜವಾಬ್ದಾರರು ಅಂತ ಹೇಳ್ತಾರೆ. ನಿಕೇತನೇ ಪಿತಾಮಾತ, ತಂದೆ ತಾಯಿಗಳು ಸರಿಯಾದ ಹಾದಿಯನ್ನು ತಂದುಕೊಂಡು ಬರಬೇಕು. ಮತ್ತೆ ಅಗ್ನಿಹೋತ್ರಂಚ ದೇವರ ಮುಂದೆ ಹೇಳ್ತಾರೆ. ಅಗ್ನಿಹೋತ್ರ, ಮನೆಯಲ್ಲಿ ಸದಾಕಾಲ ಅಗ್ನಿಹೋತ್ರವನ್ನು ಇಟ್ಟುಕೊಂಡಿರಬೇಕು, ವೈಶ್ವರ್ಯವನ್ನು ಮಾಡಬೇಕು,
ಈ ರೀತಿಯಾಗಿ ನಾವು ಉತ್ತಮವಾದ ಕರ್ಮಗಳನ್ನು ಮಾಡ್ತಾ ಇದ್ರೆ ಆ ಕರ್ಮವೇ ನಾವು ಸರಿಯಾದ ಹಾದಿಗೆ ಕರೆದುಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಪ್ರಭಾಕರ ಪ್ರಭಾಂಪಶ್ಯ, ಸೂರ್ಯನ ತೇಜಸ್ಸು, ಸೂರ್ಯನ ತೇಜಸ್ಸು ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಸೂರ್ಯಾಂತರ್ಗತನಾದಂತಹ ಸವಿತ್ರ ನಾಮಕ ಪರಮಾತ್ಮ. ದಿನನಿತ್ಯವು ಗಾಯತ್ರಿ ಮಂತ್ರ ಜಪವನ್ನ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಗಾಯತ್ರಿ ಮಂತ್ರದಲ್ಲೇ ಹೇಳ್ತಾರೆ ಧಿಯೋ ಜ್ವರಂ ಪ್ರಚೋದಯ, ದೇವರನ್ನ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸೂರ್ಯಾಂತರ್ಗತ ಸವಿತ್ರ ನಾಮಕ ನಾರಾಯಣ ರಕ್ಷಣೆಯನ್ನು ಮಾಡ್ತಾನೆ. ಇಷ್ಟೆಲ್ಲರೂ ಇದ್ದಾರೆ ಮನೆಯಲ್ಲಿ, ಈ ರೀತಿಯಾಗಿ ತಪ್ಪಾದ ಅಕಾರ್ಯವನ್ನು ಮಾಡಬಾರದು ಅಂತ ಚಂದ್ರಲೇಖೆ ಹೇಳಿದಾಗ ಅವನು ಹೇಳಿದ ನನಗೆ ಬಂದು ಉಪದೇಶವನ್ನು ಮಾಡ್ತೇನು ಅಂತ ಮಾಧವ ಹೇಳಿದ್ದಕ್ಕೆ ಅವನೇನು ಮಾಡ್ತು, ಸರಿ ಮನೆಯ ಹೊರಗೆ ನಿಮ್ಮ ಅಪೇಕ್ಷೆಯನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳಿದಾಗ ಅವಳು ನೀರನ್ನ ತೆಗೆದುಕೊಂಡು ಬರಬೇಕು ಅಂತ ಅವಳು ಹೊರಟಿದ್ದಾಳೆ. ಮಾಧವ ಏನು ಮಾಡಿದ, ಕುಶಾರ್ಥಂ ಸ್ವಭಾವತಃ ಧರ್ಮೆಯನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾ ಅವನು ಮನೆಯ ಹೊರಗೆ ಬಂದಿದ್ದಾನೆ. ನೋಡಿ ಒಂದು ಅದ್ಭುತವಾಗಿ ಶ್ರೀನಿವಾಸ ಕಲ್ಯಾಣ ಹೇಳಿತು, ಕುಶಾರ್ಥಂ ಕುಸ್ವಭಾವತಃ, ಬರೀ ಕೈಯಲ್ಲಿ ದರ್ಭೆ ಹಿಡಿದ್ರೆ ಸಾಲದು, ಆ ದರ್ಭೆಯ ಜೊತೆಗೆ ಹೇಗಿರಬೇಕು ಅಂದ್ರೆ ಸ್ವಭಾವ ಉತ್ತಮವಾಗಿ ಇರಬೇಕು. ಉತ್ತಮವಾದ ಬ್ರಾಹ್ಮಣ ಅನೇಕ ಕರ್ಮಗಳನ್ನು ಮಾಡಿಸಬೇಕಾದ್ರೆ ಉತ್ತಮವಾದ ಆಚಾರದಿಂದ ನಾವು ಮಾಡಿಸಿದಾಗ, ಉತ್ತಮವಾದ ಆಚಾರ ಉಳ್ಳವರಾಗಿ ನಾವು ಮಾಡಿದಾಗ ಆ ದರ್ಭೆಯನ್ನು ಹಿಡದಂತಹ ನಮ್ಮ ಕೈ ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದ್ರೆ ಕುಸ್ವಭಾವತಃ ದುಷ್ಟವಾಗಿ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ದರ್ಭೆಯನ್ನ ಕೈಯಲ್ಲಿ ಹಿಡ್ಕೊಂಡು ಹೋದ್ರೂ ಅವರ ಮನಸ್ಸು ಶುದ್ಧವಾಗಿ ಇಲ್ಲ, ಕುಂತಲೆ ಅಂತನ್ನುವ ಕನ್ಯೆಯನ್ನ ನೋಡಿದ್ದಾನೆ. ನೋಡಿದ್ದೇ ತಡ ಅವನು ಇನ್ನಷ್ಟು ಅಪೇಕ್ಷೆಯಾಗಿದೆ, ಅವಳನ್ನೇ ನಾನು ಪಡೆಯಬೇಕು ಅಂತ ಅಪೇಕ್ಷೆಯಾಗಿದೆ. ತಾಮ್ ದೃಷ್ಟ ಮೋಹಿತೋ ವಿಪ್ರಹ ಕುಂತಲಾಂ ನೀಲಕುಂತಲಾಂ, ಅತ್ಯಂತ ಅವಳಲ್ಲಿ ಆಸಕ್ತನಾಗಿ ತನ್ನ ಹೆಂಡತಿ ಹತ್ತಿರಕ್ಕೆ ಬಂದಾಗ ಹೇಳ್ತಾನೆ, ನಾನೇನೋ ಸುಂದರಿ ನನ್ನ ಪರೀಕ್ಷೆಯನ್ನು ಮಾಡಬೇಕು ಅಂತ ಮಾಡಿದ್ದಷ್ಟೇ, ನನಗೇನು ಬುದ್ಧಿ ಇದೆ, ನನಗೇನು ವಿವೇಕ ಇದೆ, ಇಷ್ಟೆಲ್ಲ ಶಾಸ್ತ್ರ ಓದಿದ್ದೇನೆ, ಅವನು ಮಾಡಿ ಇನ್ನೂ ಅನರ್ಥವಾದ ಕೆಲಸವನ್ನ ಮಾಡಿಬಿಡ್ತಾನೆ. ಅಲ್ಲೇ ಕುಂತಲೆ ಅಂತನ್ನುವಂತಹ ಅತ್ಯಂತ ನೀಚ ಯೋನಿಯಲ್ಲಿ ಹುಟ್ಟಿರುವಂತಹ ದುಷ್ಟಳಾದ ಆ ಕನ್ಯೆಯ ಬಳಿಗೆ ಹೋಗಿದ್ದಾನೆ. ಹೋಗಿಬಿಟ್ಟು ಅವಳನ್ನು ಕೇಳ್ತಾಳೆ, ಯಾರು ನೀನು, ನೀವು ಇಂತಹ ಸುಂದರವಾದಂತಹ ಇಂಥವಳು ನೀವು ಎಲ್ಲಿ ಹುಟ್ಟಿದ್ದು, ನಿನ್ನ ಜಾಗ ಏನು, ನಿನ್ನ ಎಲ್ಲ ಕುಲಗೋತ್ರಗಳನ್ನು ತಿಳಿಸುವಂತ ಹೇಳಿದಾಗ ಅವಳಿಗೆ ಮೊದಲಿಗೆ ಗಾಬರಿ ಆಗ್ಬಿಡುತ್ತೆ. ನೋಡಿ ಅಂತಹ ನೀಚ ಯೋನಿಯಲ್ಲಿ ಹುಟ್ಟಿದ್ದರೂ ಕೂಡ ಅವಳು ಯಾವ ರೀತಿಯಲ್ಲಿ ತತ್ವಗಳ ಉಪದೇಶವನ್ನ ಮಾಡ್ತಾಳು. ಅವಳು ಹೇಳ್ತಾಳೆ, ನೀವೆಲ್ಲ ವೇದಾಂತ ವೇದ್ಯೋ ವಿಪ್ರೇಂದ್ರ ನಮಾಂತ್ವಂ ದ್ರಷ್ಟುರ್ಹಸಿ, ಭಾರಿ ಶಾಸ್ತ್ರಗಳನ್ನ ಓದಿದ್ದೀರಿ, ಉತ್ತಮವಾದಂತಹ ಭಗವಂತನ ತತ್ವಗಳನ್ನ ತಿಳಿದಿದ್ದೀರಿ, ನೀವು ನಮ್ಮನ್ನ ನೋಡಲೇಬಾರದು, ಇನ್ನು ಮಾತು ಕೂಡ ಆಡಿಸಬಾರದು, ಎಂತಹ ಕೆಲಸವನ್ನ ಮಾಡ್ತೀರಿ, ನನ್ನ ಹತ್ರಕ್ಕೆ ಬರಬೇಡ ಅಂತ ಹೇಳ್ತಾರೆ. ಮಾಧವ ಆದರೂ ಕೂಡ ಬಿಡೋದಿಲ್ಲ, ಅವಳನ್ನ ಚೆನ್ನಾಗಿ ಮಾತಾಡಿಸ್ತಾನೆ. ಮಾತನಾಡಿಸಿಬಿಟ್ಟು ನಿನ್ನನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂತಿದ್ದೆ. ಕುಂತಲೆ ಹೇಳ್ತಾಳೆ, ನನಗೂ ನಿನಗೂ ಇರುವಂತಹ ವ್ಯತ್ಯಾಸ ಎಷ್ಟು ದೊಡ್ಡದು, ನಾನು ಬೆಳಗಿಂದ ರಾತ್ರಿವರೆಗೂ ಕೂಡ ಸುಧಾ ಮಾಂಸಗಳನ್ನ ಸೇವನೆಯನ್ನು ಮಾಡುವವಳು, ನನ್ನ ಮನಸ್ಸು ಅಷ್ಟು ಕಠೋರವಾಗಿ ಹೋಗಿಬಿಟ್ಟಿದೆ, ನಾನು ಮಾಡುವ ಕೆಲಸ ಎಲ್ಲ ಅಕಾರ್ಯವನ್ನೇ ಮಾಡ್ತೇನೆ, ಅತ್ಯಂತ ದುಷ್ಟರಾದ ವ್ಯಕ್ತಿಗಳ ಮನೆಗೆ ನಾನು ದಿನದಂತೆ ಹೋಗಿ ಬರೋದು, ಇನ್ನು ನನ್ನ ವ್ಯಕ್ತಿತ್ವವಾದರೆ ನಿನ್ನ ವ್ಯಕ್ತಿತ್ವ ಎಂತಹ ಪವಿತ್ರವಾದದ್ದು ಅಂತಂದ್ರೆ ನೀನು ನೋಡುವುದೆಲ್ಲ ಭಗವಂತನ ಮೂರ್ತಿಗಳನ್ನು ನೋಡ್ತೇವೆ, ನೀನು ಆಘ್ರಾಣಿಸುವುದು ಭಗವಂತನಿಗೆ ಸಮರ್ಪಿತವಾದ ಗ್ರಂಥವನ್ನ ನಿರ್ಮಾಲ್ಯವನ್ನ ಆಘ್ರಾಣಿಸುತ್ತೀಯ, ನಿನ್ನ ತಂದೆ ತಾಯಿಗಳು ದಿನನಿತ್ಯ ಊಟಕ್ಕೆ ಹಾಕ್ತಾ ಇದ್ದಾರೆ, ಭಗವಂತನ ಹರಿಪ್ರಸಾದವನ್ನು ನಿನಗೆ ಕೊಡ್ತಾ ಇದ್ದಾರೆ, ನೀನು ಅಡ್ಡಾಡುವುದೆಲ್ಲ ದೇವರ ದೇವಸ್ಥಾನಕ್ಕೆ ಅಡ್ಡಾಡ್ತಾ ಇದ್ದ, ಇಂತಹ ವ್ಯಕ್ತಿತ್ವ ನಿನ್ನ ತಂದೆ ತಾಯಿಗಳು ಎಷ್ಟು ಶುದ್ಧವಾಗಿ ನಿನ್ನನ್ನ ಇಟ್ಟಿದ್ದಾರೆ, ಅದರ ವ್ಯಾಲ್ಯೂವನ್ನು ನೀನು ಸರಿಯಾಗಿ ತಡೆದುಕೋ, ನೀಚವಾದ ಕೆಲಸವನ್ನು ಮಾಡಬೇಡ ಅಂತ ಅವಳು ಅನೇಕ ವಿಧವಾಗಿ ಉಪದೇಶವನ್ನು ಮಾಡ್ತಾಳೆ. ಆದರೂ ಕೂಡ ಅವನ ಮನಸ್ಸು ಹಾಳಾಗೋಗುತ್ತದೆ. ಅವನು ಹೇಳಿದ, ದಿವೋಪಸೋ ವಿಪ್ರವರೋ ವಿಮೋಚ್ಯತ ದೋಷಾದ ಪುಷ್ಪ ಪ್ರಸಂಗ ಅಸತೀ ಪ್ರಸಂಗ. ನೋಡಿ ಕುಂತಲೆ ಹೇಳ್ತಾಳೆ, ಸುಮ್ಮನೆ ಮದುವೆ ಅಂತಂದ್ರೆ
ಗಂಡು ಹೆಣ್ಣು ಹೆಣ್ಣು ಎರಡು ಸೇರಿಬಿಟ್ರೆ ಮದುವೆ ಅಂತಲ್ಲ, ಸ್ವಭಾವ ಉತ್ತಮವಾಗಿ ಇರಬೇಕು, ಉತ್ತಮವಾದ ಸ್ವಭಾವವಿರುವಂತಹ ವಧು ವರರು ಸೇರಬೇಕು ಅಂತ ಹೇಳ್ತಾರೆ. ಇವತ್ತಿನ ಸಮಾಜದಲ್ಲಿ ನಾವು ಹೇಗೆ ಕೇಳ್ಕೊಂಡಿದ್ದೀವಿ ಅಂತಂದ್ರೆ, ಏನೋ ಮಟ್ಟಿ ಯಾರೋ ಕನ್ಯೆ ಸಿಕ್ಕರೆ ಸಾಕು, ಯಾರನ್ನೋ ಮದುವೆ ಆದರೆ ಸಾಕು, ಈ ಥರ ಇರುವ ಅಂತಲೇ ಹೇಳಿದ್ರು. ಉತ್ತಮವಾದ ಎಲ್ಲ ರೀತಿಯಾದ ಸಜಾತೀಯವಾದಂತಹ ವಧುವರರ ಮದುವೆ ಆಗಬೇಕು ಅಂತ ಹೇಳುತ್ತಿದ್ದಾರೆ. ನೀನು ನನ್ನ ಹತ್ರಕ್ಕೆ ಬರಬೇಡ ಅಂತ ಅನೇಕ ವಿಧವಾಗಿ ಹೇಳ್ತಾಳೆ. ಆದರೂ ಕೂಡ ನಾನು ಕೇಳೋದಿಲ್ಲ, ಅವಳ ಸಮೀಪಕ್ಕೆ ಅಂತ ಹೊರಟಾಗ ದೇವತೆಗಳನ್ನ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ. ಇವನೇನೋ ಹಾಳಾಗಿ ಹೋಗ್ಬಿಡ್ತಾನೆ ನೋಡಿ, ಎಂಥ ಮಾತನ್ನು ಹೇಳ್ತಾಳೆ ಕುಂತ. ಇವಳು ಹಾಳಾದ ಅಂತಂದ್ರೆ ಇವಳ ಕುಟುಂಬ ಹಾಳಾಗತ್ತೆ, ಸಮಾಜ ಹಾಳಾಗತ್ತೆ, ಇದೆಲ್ಲ ಆಗಲಾರದು ಅಂತ ದೇವತೆಗಳಲ್ಲಿ ಅವಳು ಪ್ರಾರ್ಥನೆಯನ್ನು ಮಾಡ್ತಿದ್ದಾಳೆ. ನೋಡಿ, ಒಂದು ಸಂದೇಶವನ್ನು ಕೊಡುತ್ತೆ ವೆಂಕಟೇಶ ಕಲ್ಯಾಣ. ನಾವೇನೋ ತಪ್ಪು ಕೆಲಸವನ್ನ ಮಾಡಿದರೆ ಯಾರು ಯಾಕೆ ಕೇಳಬೇಕು, ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಮಾಡ್ತೇವೆ. ವೆಂಕಟೇಶ ಕಲ್ಯಾಣ ಹೇಳುತ್ತೆ, ಈ ಶರೀರವನ್ನು ಕೊಟ್ಟದ್ದು ನಮ್ಮ ತಂದೆ ತಾಯಿ, ಈ ಶರೀರ ಹಾಳಾಗಬೇಕಾದ್ರೆ ಅವರು ಕೂಡ ಜವಾಬ್ದಾರಿ. ನಾವು ಬರೀ ನಮ್ಮನ್ನ ನಾವು ನೋಡಿಕೊಳ್ಳೋದಲ್ಲ, ತಂದೆ ತಾಯಿಗಳು ಅವರ ಹಾಕಿರುವ ಪರಿಶ್ರಮ, ಅವರ ತಪಸ್ಸು ಎಲ್ಲವನ್ನೂ ಕೂಡ ನಾವು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು ಅಂತ ವೆಂಕಟೇಶ ಕಲ್ಯಾಣ ತಿಳಿಸಿಕೊಡುತ್ತೆ. ಮಾಧವನಿಗೆ ಅನೇಕ ವಿಧವಾಗಿ ಉಪದೇಶವನ್ನು ಮಾಡ್ತಾಳೆ, ನಿಮ್ಮ ತಂದೆ ತಾಯಿಗಳ ತಪಸ್ಸು ಬಹಳ ಇದೆ, ಅದನ್ನು ಹಾಳು ಮಾಡಬೇಡ ಅಂತ ಹೇಳಿದ್ರು. ಅವನು ಕೇಳೋದಿಲ್ಲ. ಬಲಾತ್ಕಾರೇಣ ಸಂಗ್ರಹ್ಯ ಪೂಜೆ ಬ್ರಾಹ್ಮಣಾಥಮ, ಅವಳನ್ನು ಮುಟ್ಟಿದ್ದಾನೆ, ಅವಳನ್ನ ಮದುವೆಯನ್ನು ಮಾಡಿಕೊಳ್ಳಲು ಹಗ್ಗವನ್ನು ಕಟ್ಕೊಂಡಿದ್ದೇನೆ, ಯಜ್ಞೋಪವೀತ ಅರಿಯಾಗಬೇಕು, ಅದನ್ನೆಲ್ಲ ಹಾಕೊಂಡು ಅಧರ್ಮವಾದ ಕೆಲಸವನ್ನು ಮಾಡಬೇಡ, ಅದೆಲ್ಲಕ್ಕಿಂತ ಬಿಸಾಕು, ಅದೆಲ್ಲ ನನ್ನ ಜೊತೆಗೆ ನೀನಿರಬೇಕು ಅಂದ್ರೆ ಯಾರು ಇರಬಹುದು, ಎಲ್ಲವನ್ನು ತೆಗೆದು ಹಾಕಿ. ಅವರು ಹೇಳಿದಂತೆ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಓ ಮಾಂಸ ಭಕ್ಷಣವನ್ನು ಕೂಡ ಮಾಡಿದ್ದಾರೆ, ಎಲ್ಲ ವಿಧವಾದಂತಹ ಅಪಚಾರಗಳೆಲ್ಲ ಅವರ ಕೈಯಿಂದ ನಡೆದಿದೆ. ಹೀಗೆ ದ್ವಾದಶಾಪ್ತಂ ವಸನ್ ವಿಪ್ರಹ ತತ್ಸಂಗ ಪರಮೋಹಿತ, ಹೀಗೆ ಅನೇಕ ವಿಧವಾಗಿ ನಡೀತಂತೆ, 12 ವರ್ಷಗಳ ಆಗ್ತಿದ್ದಂತೆ ಜಗಾಮ ಮರಣಮ್ರಾಜನು ಕುಂತಲ ನೀಲ ಕುಂತಲ, 12 ವರ್ಷಗಳ ಆಗ್ತಿದ್ದಂತೆ ಅವಳು ಮರಣವನ್ನು ಹೊಂದಿದ್ದಾಳೆ. ಯಾವುದೋ ಜನ್ಮದಲ್ಲಿ ಮಾಡಿತ್ತು, ಯಾವುದೋ ಮಾಡಿದಂತಹ ಪುಣ್ಯ ಯಾವತ್ತು ನಮ್ಮನ್ನ ಬಂದು ರಕ್ಷಣೆಯನ್ನು ಮಾಡುತ್ತೆ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ವೆಂಕಟೇಶ ಕಲ್ಯಾಣ ಹೇಳುತ್ತೆ, ತದಾಪು ದೈವ ಯೋಗೇನ ರಾಜಾನ ಸ್ತೋತ್ತರಾಸ್ತದ, ಸರಿಯಾದ ರೀತಿಯಲ್ಲಿ ಬೋಧನೆಗೆ ನಮ್ಮನ್ನು ಯಾರು ಮಾತಾಡ್ತಾರೆ, ಅಂತಹ ಉಚ್ಚರಂತೆ ವರ್ತಿಸಿರುವಂತಹ ಅವನಿಗೆ ದೈವ ಯೋಗದಿಂದ ಏನಾಗಿದೆ ಅಂತಂದ್ರೆ, ಅಲ್ಲಿಂದ ತೀರ್ಥಯಾತ್ರೆಗೆ ಹೋಗುವಂತಹ ಒಂದು ಗುಂಪಿನ ಸಮಾಗಮ ಅಂತಾಗಿ ಅವನು ಆ ಗುಂಪಿನ ಜೊತೆಗೆ ಸೇರ್ಕೊಂಡ. ಅವರೆಲ್ಲ ಊಟ ಗಿಟ್ಟ ಮಾಡಿ ಅಂದ ಮೇಲೆ ನನಗೂ ಸ್ವಲ್ಪ ತಿನ್ನಕ್ಕೆ ಉಣ್ಣಕ್ಕೆಲ್ಲ ಸಿಗತ್ತೆ ಅಂತ ಅವರ ಜೊತೆಗೆ ಸೇರಿಕೊಂಡಿದ್ದಾನೆ. ಮಾಧವ ಅವರ ಮುಂದೆ ಯಾತ್ರೆಯಲ್ಲಿ ಹೋಗ್ತಿರಬೇಕಾದ್ರೆ ಅವರು ತಿಂದು ಉಂಟಿತ್ತು ಉಚ್ಛಿಷ್ಟವಾದಂತೆಲ್ಲ ಅವರು ತಿಂತಿದ್ದಾನೆ. ತದೋಚ್ಛಿಷ್ಟ ಅನ್ನ ಭೋಜನ, ಯಾವ ಪರಿಸ್ಥಿತಿ ಬಂದು ಬಿಡುತ್ತೆ ನೋಡಿ, ಅವರ ತಿಂದಂತಹ ಎಂಜಲವನ್ನು ತಿಂತಿದ್ದಾನೆ. ಆದರೂ ಕೂಡ ಅವನು ಏನೋ ಅದನ್ನ ತಪ್ಪು ಅಂತ ತಿಳ್ಕೊಂಡಿಲ್ಲ, ಯಾಕೆ ನಾನು ಮಾಡಿರುವ ಕರ್ಮಕ್ಕೆ ಇದು ಸರಿಯಾದ ಶಿಕ್ಷೆ ಅಂತ ತಿಳಿದು ಅವನು ಆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಿರಬೇಕಾದ್ರೆ ಮುಂದೆ ಅವರೆಲ್ಲರೂ ಕೂಡ ಕಪಿಲ ತೀರ್ಥಕ್ಕೆ ಬಂದಿದ್ದಾರೆ. ಕಪಿಲ ತೀರ್ಥಕ್ಕೆ ಬಂದು ಅವರೆಲ್ಲರೂ ಕೂಡ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಪಿತೃಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನವನ್ನು ಮಾಡಿದರೆ ಇವರಿಗೂ ಕೂಡ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಆಸೆ. ಆದರೆ ಆ ಶಕ್ತಿ ಒಂದು ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ಅನ್ನ ಬೇಕು, ಅಕ್ಕಿ ಬೇಕು, ಎಲ್ಲ ವಸ್ತುಗಳು ಬೇಕು, ಅದ್ಯಾವುದೋ ಮಾತ್ರ ಇಲ್ಲ. ಆದರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಮಾಡಿದ, ಆ ಕಪಿಲ ತೀರ್ಥದಲ್ಲಿ ಇದ್ದಂತಹ ಮಣ್ಣನ್ನೇ ಪಿಂಡವನ್ನಾಗಿ ಮಾಡಿ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿಬಿಟ್ಟ. ಶ್ರದ್ಧೆಯ ದೇಯಂ ಶ್ರಾದ್ಧಂ, ಶ್ರದ್ಧೆಯಿಂದ ನೀಡಿದ್ದಕ್ಕಾಗಿ ದೇವತೆಗಳು ಪಿತೃಗಳು ಎಲ್ಲರೂ ಕೂಡ ಪ್ರೀತರಾಗಿದ್ದಾರೆ. ಅವನಿಗೆ ಸ್ಮರಣ ಬಂತು, ಹಿಂದಿನ ಜನ್ಮದಲ್ಲೆಲ್ಲ ಶಾಸ್ತ್ರ ಓದಿದ್ದೆ, ಹೆಂಡತಿ ಮಕ್ಕಳನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದ, ಎಲ್ಲ ಸ್ಮರಣೆಗೆ ಬಂದು ಅವರ ಜೊತೆಗೆ ಅವನೂ ಕೂಡ ಏನ್ ಮಾಡಿದ್ದಾನೆ, ವೆಂಕಟಗಿರಿಯ
ಒಂದು ಪರ್ವತದ ಆರೋಹಣವನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡಿದ್ದಾರೆ. ಎಲ್ಲರೂ ಪರ್ವತವನ್ನು ಹತ್ತಿ ಹೋಗ್ತಿದ್ದಂತೆ ಇವನೇನಿಲ್ಲ, ಕೇವಲ ಆ ಪರ್ವತದ ಒಂದು ಆ ಪರ್ವತವನ್ನು ಮುಟ್ಟಿದ್ದಾನೆ ಅಷ್ಟೇ, ಸ್ಪರ್ಶ ಆಗಿದೆ ಮಾತ್ರ. ಬೂಧನ ಸ್ಪರ್ಶ ಮಾತ್ರೇಣ ತಡಗಂ ಪರ್ಯಪ್ಯತ, ಆ ಪರ್ವತದ ಒಂದು ಸ್ಪರ್ಶ ಆಗಿದ್ದೇ ತಡ ಎಲ್ಲ ಪಾಪಗಳು ಕೂಡ ನಾಶ ಆಗಿ ಒಂದು ಹೊಟ್ಟೆ ಒಳಗೆ ಒಂದು ಹುಳ ಸೇರಿಕೊಂಡಂತೆ ಹೇಗೆ ವಿಕಾರವಾಗಬೇಕೋ ಆ ರೀತಿಯಲ್ಲಿ ವಿಕಾರವಾಗಿದೆ. ತಕ್ಷಣವೇ ಅವನೇನ್ ಮಾಡಿದ್ದಾನೆ, ವಮನವನ್ನು ಮಾಡಿಕೊಂಡಿದ್ದಾನೆ. ಆ ದೇಹವನ್ನ ವಮನವನ್ನು ಮಾಡಿಕೊಂಡಾಗ ದೇಹದ ಮಲಿನ ಜೊತೆಗೂ ಕೂಡ ಮನಸ್ಸಿನ ಮಲಿನವೋ ಅಂತ ಹೊರಗೆ ಬಂದಿದೆ. ಪಾಪ ಪುಣ್ಯ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿತ್ತು. ಆ ರೀತಿಯಾಗಿ ದೇವರೇನ್ ಮಾಡಿದ, ಅವನ ದೇಹದ ಮಲಿನವನ್ನ ತೆಗೆದುಹಾಕಿ ಮನಸ್ಸಿನ ಮಲಿನವನ್ನು ಕೂಡ ತೆಗೆದುಹಾಕಿದ್ದಾನೆ. ಆ ಅವನ ವಮನದ ದುರ್ಗಂಧ ಎಲ್ಲ ಕಡೆಗೂ ಹೋಗಿ ಕೊನೆಗೆ ದೇವತೆಗಳು ಸತ್ಯಲೋಕದಿಂದ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಬಂದು ಮಾಧವನ ತಲೆಯ ಮೇಲೆ ಕೈಯಿಟ್ಟು ಅನುಗ್ರಹವನ್ನು ಮಾಡ್ತಾರೆ. ಎಲ್ಲ ನಿನ್ನ ಪಾಪಗಳು ಕೂಡ ದೂರವಾಗಿದೆ. ವೆಂಕಟಗಿರಿಯ ಒಂದು ಮಹತ್ವ, ಈ ವೆಂಕಟಗಿರಿಯ ಸ್ಮರಣದಿಂದ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಂಡಿದೆ. ಮುಂದೆ ಸುವೀರನ ವಂಶದಲ್ಲಿ ಸುಧರ್ಮನ ಮಗನಾಗಿ ಆಕಾಶವಾದ ರಾಜನಾಗಿ ನೀನು ಅವತಾರವನ್ನು ಮಾಡ್ತೀನಿ ಹೋಗ್ತಾ ಇದೆ. ಅಲ್ಲಿ ನನಗೆ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ಮರಳಾಗಿ ಹೋಗ್ತಾಳೆ. ಅವಳನ್ನು ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಕ್ಷಾತ್ ಭಗವಂತನೇ ಬಂದು ಅನುಗ್ರಹವನ್ನು ಮಾಡ್ತಾನೆ. ತವ ಪುತ್ರಿ ಜಗನ್ಮಾತ ಜಾಮಾತ ಜಗತ್ಪತಿ ಭವಿಷ್ಯತಿ ಮಹಾರಾಜ ಪಶ್ಚಾತ್ ವೈಕುಂಠಮಾಸತಿ. ಆ ಭಗವಂತ ನನಗೆ ಅಯ್ಯನಾಗಿ ಬರ್ತಾನೆ, ಅವನಿಗೆ ನೀನು ಕನ್ಯಾದಾನವನ್ನು ಮಾಡಿ ವೈಕುಂಠ ಲೋಕವನ್ನು ಪಡೆದು ನೀನು ಮುಕ್ತನಾಗ್ತಿ ಅಂತ ಹೇಳಿ ಬ್ರಹ್ಮದೇವರು ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ವೃಷ ಬರುತ್ತೆ. ಹೇಗೆ ವೃಷಭಾಚಲ ಶೇಷಾಚಲ ಅಂತ ಹೆಸರು ಬಂತು, ಹಾಗೆ ಇದಕ್ಕೂ ಕೂಡ ಮಾಧವಾಚಲ ಅಂತಲೇ ಹೆಸರು ಬರಬೇಕಾಗಿತ್ತು, ವೆಂಕಟಾಚಲ ಅಂತ ಯಾಕೆ ಬಂದದ್ದು? ಈ ಪರ್ವತ ವಿಶೇಷವಾಗಿ ಕಲಿಯುಗದಲ್ಲಿ ಪಾಪಿಷ್ಠರು ಅನೇಕವಾಗಿ ಹೇಳ್ತಾರೆ, ಆ ಮಾಡಿದರೆ ಸಾಕು ಸಕಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತನ್ನುವುದನ್ನ ವಿಶೇಷವಾಗಿ ತಿಳಿಸಿಕೊಡುವುದಕ್ಕಾಗಿ ಅದಕ್ಕೆ ವೆಂಕಟಾಚಲ ಅಂತ ಹೆಸರನ್ನು ತಂದಿದ್ದಾರೆ. ವೇಮ್ ಅನ್ನುವುದಕ್ಕೆ ಪಾಪ ಅಂತರ್ಥ, ಅದನ್ನ ಕಟತೆ ನಾಶವನ್ನ ಮಾಡುತ್ತೆ ಅಂತ. ಆದಂತರಿಂದ ಆ ಪರ್ವತಕ್ಕೆ ವೆಂಕಟಾಚಲ ಅಂತ ಹೆಸರು ಬರ್ತಾ ಇದೆ. ಇಂತಹ ವೆಂಕಟಾಚಲವನ್ನ ತಸ್ಯ ಪುಣ್ಯ ಫಲಂ ಪಕ್ಷೇ ಶುಭರಾಜನ್ ಯಥಾಸ್ಥಿತಂ ಫಲಂ ಭವೇತ್ ಭುವನ್ ಗಂಗಾ ಸೇತು ಯಾತ್ರಾ ಸಹಸ್ರಕಂ. ಆ ಪರ್ವತದ ನಾಮಸ್ಮರಣೆ ಮಾಡಿದರೆ ಸಾಕು ಎಷ್ಟು ಪುಣ್ಯ ಬರುತ್ತೆ ಅಂತಂದ್ರೆ ಗಂಗಾ ಸೇತು ಯಾತ್ರಾ ಸಹಸ್ರಕಂ. ವಾರಾಣಸಿಗೆ ಕಾಶಿಗೆ ಹೋಗಿ ಆ ಗಂಗೆಯ ನೀರನ್ನು ತೆಗೆದುಕೊಂಡು ಬಂದು ರಾಮ ಸೇತುವಿನಲ್ಲಿ ಹಾಕಿ ಮತ್ತೆ ಅಲ್ಲಿರುವಂತಹ ಮಣ್ಣನ್ನು ತೆಗೆದುಕೊಂಡು ಹೋಗಿ ವಾರಾಣಸಿಯಲ್ಲಿ ಕಾಶಿಯನ್ನು ಹಾಕಿದ್ರೆ ಎಷ್ಟು ಪುಣ್ಯ, ಇದನ್ನ ಸಾವಿರ ಬಾರಿ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು. ಕೇವಲ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಪರ್ವತವಾದ ಶ್ರವಣವನ್ನು ಯಾರು ಮಾಡ್ತಾರೆ, ಎಲ್ಲ ವಿಧವಾದಂತಹ ಅವರ ದುಃಖಗಳೆಲ್ಲ ಶಮನವಾಗಿ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಹೇಳಿ ಶತಾನಂದ